ವಯಸ್ಸಿದ ಯುವಕನ ಜೊತೆಯೇ ವಿವಾಹವಾಗಿದ್ದ, ನಮ್ಮನ್ನ ದೂರ ಮಾಡಬೇಡಿ ಅಂತ ಪ್ರೀತಿಗೆ ಒಪ್ಪಿಗೆ ನೀಡಿ ಎಂದು ತಂದೆಯ ಬಳಿ ಮಗಳು ಮನವಿ ಮಾಡಿರುವ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿಯ ಕುಂಬಾರ ಓಣಿಯ ನಿವಾಸಿಯಾದ ಶರತ್ನನ್ನ ವಿಪಿ ಸೌಮ್ಯ ಪ್ರೀತಿಸಿ ಮದುವೆಯಾಗಿದ್ದಾಳೆ. ಇವರಿಬ್ರು ಬಳ್ಳಾರಿಯ ಖಾಸಗಿ ಕಾಲೇಜಿನಲ್ಲಿ MBA ಪದವಿಯನ್ನು ಮುಗಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ರು. ಸ್ನೇಹ ಪ್ರೀತಿಯಾಗಿ ತಿರುಗಿ ಇದೇ ತಿಂಗಳ 3ರಂದು ಬಳ್ಳಾರಿಯ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯಾಗುತ್ತಾರೆ. ಆದರೆ ಇವರಿಬ್ಬರ ಮದುವೆಗೆ ಜಾತಿ ಮತ್ತು ಅಂತಸ್ತು ಅಡ್ಡ ಬಂದಿದೆ. ಹೀಗಾಗಿ ಯುವತಿಯ ಮನೆಯಲ್ಲಿ ಇವರಿಬ್ಬರ ಮದುವೆಗೆ ವಿರೋಧ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಯುವತಿಯ ಮನೆಯವರು ಹೊಸಪೇಟೆಯ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ. ನಾನು ಇಷ್ಟಪಟ್ಟು ಯುವಕರನ್ನ ಜೊತೆಯಲ್ಲಿ ಬದುಕಲು ಬಂದಿದ್ದೇನೆ ಅಂತ ಯುವತಿ ಹೇಳಿದ್ದಾಳೆ. ಸಮಸ್ಯೆ ಅಂದ್ರೆ ನಮ್ ಡ್ಯಾಡಿಗೆ ನಾನು ಬಹಳ ಮುದ್ದಿನ ಮಗಳ ಅನ್ ಮಾತು, ಅವ್ರಿಗೆ ನಾನು ಈ ತರ ಮಾಡಿದ್ರೆ ತುಂಬಾ ಆಘಾತ ಆಗ್ಬಿಟ್ಟಿದೆ, ಅವ್ರಿಗೆ ಬೇರ್ ಮಾಡಕ್ಕೆ ಆಗ್ತಿಲ್ಲ. ಫ್ರೆಂಡ್ಸ್ ಕಡೆಯಿಂದ ಎಲ್ಲ ಗೊತ್ತಾಯ್ತು, ತುಂಬಾ ಅವ್ರು ಊಟ ಮಾಡ್ತಿಲ್ಲ, ಏನ್ ಮಾಡ್ತಿಲ್ಲ. ನಾನು ಅಂದ್ರೆ ಇಷ್ಟಪಟ್ಟ ಕಾಮನ್ ಆಗಿ ಇಷ್ಟಪಡ್ತಾರೆ ಎಲ್ಲರೂ ಇಲ್ಲ ಅಂತಲ್ಲ, ಬಟ್ ನಂಗೆ ಇವ್ರೆ ಬಿಟ್ಟು ಬೇರೆ ಪಾರ್ಟ್ನರ್ ಚೂಸ್ ಮಾಡಕ್ ಮನ್ಸ್ ಆಗಿಲ್ಲ. ಸೊ ಹೇಳಿದ್ರು ಕೂಡ ಅವ್ರ ಮನೇಲಿ ಇವಾಗ ಚೆನ್ನಾಗಿ ರೆಪ್ಯೂಟೆಡ್ ನಮ್ ಡ್ಯಾಡಿ ಬಂದ್ಬಿಟ್ಟು, ಹೇಳಿದ ಕೂಡ ಒಪ್ಕಂತಿರೋ ಇಲ್ಲೋ ಅನ್ನೋ ಅವ್ರಿಗೆ ಭಯಕ್ಕೆ ನಾನು ಈ ಥರ ಸ್ಟೆಪ್ ತೊಗೊಂಡಿದ್ದು. ಈ ಸ್ಟೆಪ್ ತುಂಬ ರಾಂಗ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ, ಒಪ್ಪಿಸ್ಬೇಕಾಗಿತ್ತು. ನಾನು ನನ್ನ ಕೈಲಿ ನಮ್ಮ ಡ್ಯಾಡಿಯಿಂದ ನಿಂತು ಮಾತಾಡೋಷ್ಟು ಇಲ್ಲ. ಸೊ ಹಂಗಾಗಿ ನಾನು ಈ ಸ್ಟೆಪ್ ತೊಗೊಂಡಿದ್ದೀನಿ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಸಾರಿ ಡ್ಯಾಡಿ, ನನ್ನ ಮದುವೆ 3ನೇ ತಾರೀಕು ಮಾಡ್ಕೊಂಡಿದ್ವಿ. ಮಾಡ್ಕೊಂಡಿದ್ದ ತಕ್ಷಣ ಅವ್ರ ಡ್ಯಾಡಿ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮ್ ಮಾಡಿದ್ವಿ ನಾವು ಹಿಂಗೆಲ್ಲ ಮದುವೆ ಮಾಡ್ಕೊಂಡಿದ್ದೀವಿ ಅಂತ. ಆಮೇಲೆ ಒಂದು 3-4 ಡೇಸ್ ಆದಮೇಲೆ, 4 ಡೇಸ್ ಆದಮೇಲೆ ಅವ್ರು ಮಿಸ್ಸಿಂಗ್ ಕೇಸ್ ಅಂತ ಹೇಳಿಬಿಟ್ಟು ಈಗ ಅದೇ ಅಲ್ಲಿ ಕೇಸ್ ಮಾಡಿದಾರಲ್ಲ. ಸೊ ಅವರಿಗೆ ಸ್ಟೇಟ್ಮೆಂಟ್ ಬೇಕಂತ, ಅದಕ್ಕಂತೇಳಿ ಅಂದರೆ ನಾವು ಇನ್ಫಾರ್ಮ್ ಮಾಡಿದ್ವಿ ಈ ಥರ ಮ್ಯಾರೇಜ್ ಆಗಿದೆ ಅಂತೇಳಿ. ಅಲ್ಲೇ ಪೊಲೀಸ್ ಅವ್ರಿಗೂ ಅವ್ರ ಹತ್ರನೂ ಅವ್ರು ಕಾಲ್ ಮಾಡಿದಂಗೂ ಅವ್ರದ್ದು ಅಟೆಂಡ್ ಮಾಡಿ ನಾನೆಲ್ಲ ಹೇಳಿದ್ದೆ ಈ ಥರ ಆಗಿದೆ ಅಂತ. ಸರಿ, ಅವ್ರು ಸ್ಟೇಟ್ಮೆಂಟ್ ಬೇಕು ಅಂತಂದಕ್ಕ ಸ್ಟೇಟ್ಮೆಂಟ್ ಕೊಡೋಕಂತೇಳಿ ಹೋಗ್ಬೇಕು ಇವಾಗ. ಅವ್ರ ನಿಮ್ಗೇನಾರು ಭಯ ಇದೆಯಾ? ಹ್ಞೂ, ಭಯ ಇದೆ. ಅದಕ್ಕಂತೇಳಿ ಅವ್ರಿಗೆ ಏನು ಅಪ್ರೋಚ್ ಆಗಿದೆ ಅವ್ರ ಮನೆಯವ್ರಿಗೆ, ಅವ್ರ ಫ್ಯಾಮಿಲಿ ಕಡೆ.